ಒಬ್ಬೊಬ್ರಾಗ ಲೈನ್ ಹಾಗೇರಿ ಹಾಗೇರಿ ಟೆಸ್ಟ್ ರಿಪೋರ್ಟ್ ತಂದಿಲ್ಲ ಅಂದ್ರೆ ಸ್ಟೂಡೆಂಟ್ ಕಾಲೇ ಕೈಯಲ್ಲ ಮಾಡ್ತೀನಿ
ಶೈಕ್ಷಣಿಕ ಚಟುವಟಿಕೆ ಆರಂಭವಾಗಿದೆ, ಅದನ್ನು ನೀವು ಯಶಸ್ವಿಯಾಗಿ ನೆನೆಸ್ಕೊಳ್ಬೇಕು ಅಂತ ನಾವು ವಿದ್ಯಾರ್ಥಿನಿ ಮತ್ತು ಮುಂದಾಗಬೇಕು. ಕೋವಿಡ್ 19 ಪ್ಯಾಂಡಮಿಕ್ ರೀತಿ ನಾವು ವಿದ್ಯಾರ್ಥಿನಲ್ಲಿ ಎಲ್ಲ ಸುರಕ್ಷತೆ ಕ್ರಮಗಳನ್ನು ಮೂಡಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಫೀಸ್ ಕೊಡ್ರಿ ಅಂದ್ರೆ ಕೊಡೋದಿಲ್ಲ ಅಂತ ಹೇಳಿ. ಯಾಕಂದ್ರೆ ಕೆಲವು ಸಲ ಕೆಲವು ಏನ್ ಮಾಡ್ತಾರೆ, ಟೆಸ್ಟಿಂಗ್ ಸೆಂಟರ್ನಲ್ಲಿ ಓಕೆ ಅಂದ್ಬಿಡ್ತಾರೆ, ಆಮೇಲೆ ಬಿಲ್ ಕೊಡ್ತಾರೆ. ಹಾಗಾಗಬಾರ್ದು. ನೀವು ಟೆಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಹೇಳ್ರಿ ಆಯುಕ್ತರು ಮತ್ತು ಡಿ ಸಿ ಅವರ ಆದೇಶದ ಮೇರೆಗೆ ನಮಗೆ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಮತ್ತು ಸ್ಟಾಫ್ಗಳಿಗೆ ಉಚಿತವಾಗಿ ಈ ಕೋವಿಡ್ ಆಫ್ಟರ್ 8 ಮಂತ್ಸ್ ಕಾಲೇಜ್ ಓಪನ್ ಮಾಡಿರಿ ಅಂತ ಒಂದು ಆದೇಶ ನೀಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಒಂದು ಮೆಸೇಜ್ ಹಾಕಿದ್ದೀವಿ ಮತ್ತು ಕಂಪಲ್ಸರಿ ಈ ಒಂದು ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಂಡು ಬಂದವರಿಗೆ ಮಾತ್ರ ಪ್ರವೇಶ ಇದೆ. ಅದಲ್ಲದೆ ಇದೊಂದು ಲೀಸ್ಟನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಬೇರೆ ಬೇರೆ ಗುಲ್ಬರ್ಗದಲ್ಲಿರುವಂಥ ಬೇರೆ ಬೇರೆ ಏರಿಯಾದಲ್ಲಿರುವ ವಿದ್ಯಾರ್ಥಿಗಳಿಗೆ ಸಲುವಾಗಿ ಉಚಿತವಾಗಿ ಸರ್ಕಾರದವರು ಈ ಕೋವಿಡ್ ಟೆಸ್ಟನ್ನು ಮಾಡಿಕೊಳ್ಳೇಬೇಕು ಅನ್ನೋದಕ್ಕೆ ಒಂದು ನೀರನ್ನು ತರಬೇಕು. ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋ ಹಾಗಿಲ್ಲ, ನಿಮ್ಮ ಊಟ ನೀವೇ ಮಾಡಬೇಕು. ಆದಷ್ಟು ಸ್ವಚ್ಛತೆಯನ್ನು ಕೈಕೊಳ್ಳಿಕ್ಕೆ ಅಲ್ಲಲ್ಲಿ ನಾವು ಸಾಬೂನಿನ ವ್ಯವಸ್ಥೆ ಮಾಡ್ತೀವಿ ರೀ. ಕೈಯನ್ನು ತೊಳಿತಾ ಇರ್ರಿ, ಸ್ಯಾನಿಟೈಸ್ ಮಾಡ್ಕೊಳ್ತಾ ಇರ್ರಿ. ಕ್ಲಾಸ್ನಲ್ಲಿ ಒಂದು ಬೆಂಚ್ನಲ್ಲಿ ಒಂದು ವಿದ್ಯಾರ್ಥಿನೇ ಕೂಡಬೇಕು. ಭಾಳಷ್ಟು ಏನು ವಿದ್ಯಾರ್ಥಿಗಳಾದರೆ ನಾವು ಬ್ಯಾಚ್ ಮಾಡ್ತಾ ಇದ್ದೀವಿ, ಒಂದೇ ಕ್ಲಾಸ್ನಲ್ಲಿ 30-40ಕ್ಕಿಂತ ಹೆಚ್ಚು ಆಗೋ ಆಗಿಲ್ಲ, 20-30 ಆದರೆ ನಡೀತದ್ರೆ. ಆದಷ್ಟು ದೊಡ್ಡ ದೊಡ್ಡ ಕ್ಲಾಸ್ಗಳಿದ್ರೆ 2 ಸಲ ಕ್ಲಾಸ್ ತೊಗೋತೀವಿ, ಅದನ್ನೇ ಬ್ಯಾಚ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ನೀವು ದಯವಿಟ್ಟು ನಿಮ್ಮ ಪೇರೆಂಟ್ಸ್ಗೂ ಮನವೊಲಿಸಿ. ಹೇಳಿ ಎಲ್ಲರೂ ರಿವರ್ಸ್ ಮಾತಾಡಿದ್ರೆ ನಿಮ್ಗೆ ಏನು ಹೇಳಕ್ಕಾಗಲ್ಲ. ನಾವು ನೋಡ್ತಾ ಇದ್ದೀವಿ.